ಪ್ರೀತಿಯ ವಿದ್ಯಾರ್ಥಿಗಳೇ, ನಮಗೆ ಇಂಗ್ಲೀಷ್ನಲ್ಲಿ ಬರುವಂತಹ ಒಂದು ಯಾವುದೇ ಒಂದು ಕ್ವಿಜ್ ಫಾರ್ಮ್ ಆಗಿರ್ಬೋದು, ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ಅದನ್ನು ಯಾವ ರೀತಿಯಲ್ಲಿ ನಾವು ಕನ್ನಡದಲ್ಲಿ ನೋಡೋದು ಅನ್ನೋವಂಥದ್ದು ನಮಗೆಲ್ರಿಗೂ ಇರುವಂಥ ಒಂದು ಡೌಟ್. ನಾವೆಲ್ಲ ಇವಾಗ ಸ್ಮಾರ್ಟ್ಫೋನನ್ನು ಯೂಸ್ ಮಾಡ್ತೀವಿ ಎಲ್ಲ ವಿದ್ಯಾರ್ಥಿಗಳು. ಅದು ವಾಟ್ಸಪ್ನಲ್ಲಿ ಯಾವುದೇ ಒಂದು ರಿಜಿಸ್ಟ್ರೇಷನ್ ಲಿಂಕ್ ಅಥವಾ ಕ್ವಿಜ್ ಫಾರ್ಮ್ ಈ ಥರದ್ದು ಏನಾದರೂ ಬಂದಾಗ ಅದನ್ನು ಹೇಗೆ ನಾವು ಕನ್ನಡದಲ್ಲಿ ಓಪನ್ ಮಾಡಿ ನೋಡುವಂಥದ್ದು, ಆಟೋಮ್ಯಾಟಿಕ್ ಟ್ರಾನ್ಸ್ಲೇಷನ್ ಆಗುತ್ತೆ, ಅದು ಹೇಗೆ ಅನ್ನೋವಂಥದ್ದನ್ನು ನಾನಿವತ್ತು ನಿಮಗೆ ತೋರಿಸ್ತೇನೆ. ವಾಟ್ಸಪ್ಪನ್ನು ಆನ್ ಮಾಡಿ. ವಾಟ್ಸಪ್ನಲ್ಲಿ ನಿಮಗೆ ಒಂದು ಲಿಂಕ್ ಬಂದಿರುವಂಥದ್ದು. ಉದಾಹರಣೆಗೆ ಇದು ಒಂದು ರಿಜಿಸ್ಟ್ರೇಷನ್ ಲಿಂಕ್. ಈ ಲಿಂಕ್ ಮೇಲೆ ನೀವು ಟಚ್ ಮಾಡಿದಾಗ ನಿಮಗೆ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗುತ್ತೆ. ಈಗ ನೋಡಿ, ನಿಮಗೆ ಸಂಪೂರ್ಣವಾಗಿ ಇದು ಇಂಗ್ಲೀಷ್ನಲ್ಲಿ ಇದೆ. ಇದು ನಿಮಗೆ ಕನ್ನಡದಲ್ಲಿ ನಿಮಗೆ ಕನ್ವರ್ಷನ್ ಆಗಬೇಕು, ಟ್ರಾನ್ಸ್ಲೇಷನ್ ಆಗಬೇಕು. ಹಾಗಾದರೆ ಹೇಗೆ ಮಾಡಬೇಕು? ಈ ಮೇಲ್ಗಡೆ ಕಾಣ್ತಾ ಇರುವಂಥ ಮೂರು ಚುಕ್ಕಿಗಳನ್ನು ಟಚ್ ಮಾಡಿ. ಟಚ್ ಮಾಡಿದಾಗ ನಿಮಗೆ ಇಷ್ಟು ಆಸ್ಪೆಕ್ಟ್ಸ್ ಕಾಣುತ್ತೆ. ಅದರಲ್ಲಿ ಸೆಟ್ಟಿಂಗ್ಸ್ಗೆ ಹೋಗಿ. ಸೆಟ್ಟಿಂಗ್ಸ್ಗೆ ಹೋದಾಗ ಅಲ್ಲಿ ಸ್ಕ್ರಾಲ್ ಡೌನ್ ಮಾಡಿ. ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಲ್ಯಾಂಗ್ವೇಜಸ್ ಕಾಣುತ್ತೆ. ಲ್ಯಾಂಗ್ವೇಜಸ್ ಅನ್ನೋದು ಕಂಡಾಗ ಇಲ್ಲಿ ನೀವು ಆ್ಯಡ್ ಲ್ಯಾಂಗ್ವೇಜ್ ಅಂತ ಮಾಡಬೇಕು. ಈಗ ನನಗೆ ಇಲ್ಲಿ ಕನ್ನಡ ಆಲ್ರೆಡಿ ಅಪ್ಲಿಕೇಬಿಲಿಟಿ ಇದೆ, ನಾನು ಅದನ್ನು ರಿಮೂವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ. ಆ್ಯಡ್ ಲ್ಯಾಂಗ್ವೇಜ್ ಅಂತ ಮಾಡಬೇಕು. ಆ್ಯಡ್ ಲ್ಯಾಂಗ್ವೇಜ್ ಅಂತ ಮಾಡಿದಾಗ ನಿಮಗೆ ಬೇಕಾದಷ್ಟು ಭಾಷೆಗಳು, ಭಾರತ ದೇಶದಲ್ಲಿ ಇರುವಂಥದ್ದು, ಅಬ್ರಾಡ್ನಲ್ಲಿ ಚೈನಾ ಈ ಥರ ಹೀಗೆ ಬೇರೆ ಬೇರೆ ಭಾಷೆಗಳು ನಿಮಗೆ ಅಲ್ಲಿ ಪ್ರೀ ಲೋಡೆಡ್ ಆಗಿ ಇರುತ್ತೆ. ಅದರಲ್ಲಿ ನೀವು ಕನ್ನಡವನ್ನು ಆಯ್ಕೆ ಮಾಡಿಕೊಳ್ಬೇಕು, ಕನ್ನಡ ಭಾಷೆಯನ್ನು ಹೀಗೆ ಆಯ್ಕೆ ಮಾಡಿಕೊಳ್ಬೇಕು. ಆಯ್ಕೆ ಮಾಡಿಕೊಂಡ ನಂತರದಲ್ಲಿ ನೀವು ಬ್ಯಾಕ್ ಟು ಮೇನ್ ಸ್ಕ್ರೀನ್ ಬನ್ನಿ. ಇಲ್ಲಿ ಬಂದಾಗ ನಿಮಗೆ ಟ್ರಾನ್ಸ್ಲೇಟ್ ಅನ್ನುವಂಥದ್ದಿರುತ್ತೆ. ಅದನ್ನು ನೀವು ಟ್ರಾನ್ಸ್ಲೇಟ್ ಅನ್ನುವಂಥದ್ದನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ನಿಮಗೆ ಕೆಲವೊಂದು ಹ್ಯಾಂಡ್ಸೆಟ್ಗಳಲ್ಲಿ ಆಟೋಮೆಟಿಕ್ಕಾಗಿ ಇಂಗ್ಲೀಷ್ ಮತ್ತು ಕನ್ನಡ ಅನ್ನುವಂಥದ್ದು ಬಂದುಬಿಡುತ್ತೆ. ಆ ಥರ ಬರದಲೇ ಇದ್ದಂತಹ ಸಂದರ್ಭದಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಮೂರು ಚುಕ್ಕಿಗಳನ್ನು ಪ್ರೆಸ್ ಮಾಡಿ. ಮತ್ತು ಇಲ್ಲಿ ಮೋರ್ ಲ್ಯಾಂಗ್ವೇಜಸ್ ಅಂತ ಇರುತ್ತೆ, ಅದನ್ನು ಟಚ್ ಮಾಡಿ. ಆಗ ಇಲ್ಲಿ ನಿಮಗೆ ಮತ್ತೆ ಕನ್ನಡ ಅನ್ನುವಂಥದ್ದನ್ನು ಮತ್ತೆ ನೀವು ಸರ್ಚ್ ಮಾಡಬೇಕು. ಕನ್ನಡ ಅಂತ ಹೇಳಿದಾಗ ನೋಡಿ, ಇವಾಗ ಕನ್ನಡದಲ್ಲಿ ಇನ್ಬಿಲ್ಟ್ ಆಗುತ್ತೆ. ಇದು ಇವಾಗ ನೋಡಿ, ನೀವು ಕನ್ನಡದಲ್ಲಿ ಕಾಣ್ಬೋದು ನಿಮ್ಮ ಫಾರ್ಮನ್ನು. ಆಗ ನಿಮಗೆ ನೀವು ಕನ್ನಡದಲ್ಲಿ ಅದನ್ನು ಸಂಪೂರ್ಣವಾಗಿ ಎಂಟ್ರಿ ಮಾಡಿ ಅದನ್ನು ನೀವು ಸಬ್ಮಿಷನನ್ನು ಕೊಡ್ಬೋದು. ನಿಮಗೆ ಕನ್ನಡದಲ್ಲಿ ಬೇಡ, ನನಗೆ ಇಂಗ್ಲೀಷ್ನಲ್ಲೇ ನನಗೆ ಕಂಫರ್ಟಬಲ್ ಇದೆ ಅಂತ ಹೇಳಿದಾಗ ನೀವು ಅದನ್ನು ಇಂಗ್ಲೀಷ್ ಅಂತ ಪ್ರೆಸ್ ಮಾಡಿದಾಗ ಅದು ಆಟೋಮ್ಯಾಟಿಕಲಿ ಇಂಗ್ಲೀಷ್ಗೆ ಬರುವಂಥದ್ದು. ನೋಡಿ, ಈಗ ಕನ್ನಡದಲ್ಲಿ ಇದೆ. ನನಗೆ ಇಂಗ್ಲೀಷ್ ಕನ್ನಡದಲ್ಲಿ ಬೇಡ, ಇಂಗ್ಲೀಷ್ನಲ್ಲಿ ಬೇಕು ಅಂದಾಗ ಇಂಗ್ಲೀಷ್ ಅನ್ನೋವಂಥದ್ದನ್ನು ಟಚ್ ಮಾಡಿದ್ರೆ ಅದು ನಿಮಗೆ ಇಂಗ್ಲೀಷ್ನಲ್ಲಿಯೇ ಓಪನ್ ಆಗುವಂಥದ್ದು. ಆ ನಂತರದಲ್ಲಿ ನಿಮಗೆ ನನಗೆ ಈ ಕನ್ನಡ ಆ್ಯಪೇ ಬೇಡ ಇದರಲ್ಲಿ ಅಂತ ಹೇಳಿದಾಗ ಇದರಲ್ಲಿ ನೀವು ಈ ಭಾಷೆಯನ್ನು ರಿಮೂವ್ ಮಾಡಲಿಕ್ಕೆ ನಿಮಗೆ ಅವಕಾಶ ಇರುವಂಥದ್ದು. ಅಲ್ಲಿ ಪುನಃ ನೀವೇನು ಮಾಡಬೇಕು, ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗ್ಸ್ನಲ್ಲಿ ನೀವು ಅಲ್ಲಿ ಲ್ಯಾಂಗ್ವೇಜಸ್ ಅನ್ನೋದಕ್ಕೆ ಸ್ಕ್ರಾಲ್ ಡೌನ್ ಮಾಡಿ ಇಲ್ಲಿ ನೀವು ಕನ್ನಡ ಅಂತ ಇರೋದನ್ನು ಇಲ್ಲಿ ರಿಮೂವ್ ಮಾಡಬೇಕು. ಆ ರಿಮೂವ್ ಮಾಡಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಅದು ಯಾವುದಿರುತ್ತೆ ಅದು ಸಂಪೂರ್ಣವಾಗಿ ಇಂಗ್ಲೀಷ್ನಲ್ಲೇ ಓಪನ್ ಆಗುತ್ತೆ. ಇಲ್ಲಿ ಮತ್ತೆ ಈಗ ನಾನು ಕನ್ನಡ ಮತ್ತು ಇಂಗ್ಲೀಷ್ ಅಂತ ಇರೋದರಲ್ಲಿ ಇಲ್ಲಿ ನಾವು ಈ ಸೆಟ್ಟಿಂಗ್ಸಲ್ಲಿ ಇಲ್ಲಿ ಚೇಂಜಸ್ಸನ್ನು ಮತ್ತು ಇಲ್ಲಿ ಇಂಗ್ಲೀಷ್ ಅಂತಲೇ ಮಾಡ್ಕೊಳ್ಬೇಕು. ಆಗ ನಿಮಗೆ ಕೇವಲ ಇಂಗ್ಲೀಷ್ನಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಆಗ ನಿಮಗೆ ಯಾವುದೇ ರೀತಿಯ ಕನ್ಫ್ಯೂಷನ್ ಇರಲ್ಲ. ನೋಡಿ, ಈಗ ನಿಮಗೆ ಇದು ಇಂಗ್ಲೀಷ್ನಲ್ಲೇ ಓಪನ್ ಆಗುತ್ತೆ. ಥ್ಯಾಂಕ್ ಯು. Make use of this video and get more benefited out of the technology. Thank you, students.